ಮಾಜಿ ಸಚಿವ ಕೆ ಸುಧಾಕರ್ ಅವರನ್ನ ಕಂಡ್ರೆ ಪ್ರದೀಪ್ ಈಶ್ವರ್ಗೆ ಹ್ಯಾಕಿಷ್ಟು ಕೋಪ. ಇಬ್ಬರ ನಡುವೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇರುತ್ತೆ ವೀಕ್ಷಕರೇ. ಯಾಕೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರು ಇದೀಗ ಮೊನ್ನೆ ತಾನೇ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಇದ್ದ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಅಲ್ಲಿನ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರದ MLA ಆಗಿರುವಂತಹ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಇದೀಗ ಟಕ್ಕರೊಂದನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರು. ಯಾಕೆಂದ್ರೆ ಇವರಿಬ್ಬರ ನಡುವೆ ಪ್ರತಿ ಒಂದು ವಿಚಾರದಲ್ಲಿಯೂ ಕೂಡ ಕಿತ್ತಾಟಗಳು ನಡೀತಾನೆ ಇರ್ತವೆ. ಇವರಿಬ್ರು ಕೂಡ ಹಾವು ಮುಂಗಸಿಗಳ ಥರ ಜಗಳ ಆಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಯಾಕೆ ಈ ರೀತಿ ಆಡ್ತಾರೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ BJP NDA ಅಭ್ಯರ್ಥಿಯಾಗಿರುವಂಥ ಕೆ ಸುಧಾಕರ್ ಅವರು ಹಾಗೆ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಅವರು, ಸೊ ಪ್ರದೀಪ್ ಈಶ್ವರ್ ಅವರು ಕೆ ಸುಧಾಕರ್ ಅವರನ್ನು ಸೊ ಒಂದು ಡೈಲಾಗ್ಗಳ ಮೂಲಕ ಅವರನ್ನು ಒಂದು ಏನೋ ತಪ್ಪು ಮಾಡಿದ್ದಾರೆ, ಏನೋ ಮಾಡ್ತಾರೆ ಇವರು ಅನ್ನುವ ರೀತಿಯಲ್ಲಿ ಹೇಳಿದರು. ಸೊ ಇದೇ ಕೆ ಸುಧಾಕರ್ ಅವರು ಅವರ ವಿರುದ್ಧವಾಗಿ ಅವಳ ಒಂದು ರೀತಿಯ ಟಕ್ಕರನ್ನು ಕೊಡೋದ್ರಲ್ಲಿ ಒಂದು ಯಶಸ್ವಿಯಾಗಿದ್ರು. ಸೊ ಇಬ್ಬರ ನಡುವೆ ಜಿದ್ದಾಜಿದ್ದಿ ಅಂತೂ ಒಂದು ಮತದಾರಿಗೆ ಒಂದು ಪ್ರೇಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಯಕ್ಷಕರೇ. ಏಕೆಂದರೆ ಯಾವುದೋ ಒಂದು ವಿಚಾರದಲ್ಲಿ ನಾನ್ ಕಿಂಗು. ಸೊ ಎಲ್ಲೋ ನೋಡಿದರೆ ಇವರಿಬ್ಬರು ಕೂಡ ತನ್ನ ತಾಕತ್ತನ್ನು ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ರಾಜಕೀಯಕ್ಕೆ ಬರ್ತಾರೇನೋ, ಸೊ ಜನಗಳ ಸೇವೆ ಮಾಡಲಿಕ್ಕೆ ಅಲ್ಲ ಎನ್ನುವ ಮಾತು ಕೂಡ ಬರುತ್ತೆ. ಯಾಕೆಂದರೆ ಈಗ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡುವ ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆಂದರೆ ಕೆ ಸುಧಾಕರ್ ಅವರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮತವನ್ನು ಪಡೆದುಕೊಂಡ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಪಕ್ಷದಿಂದ ಹೊರಹೋಗ್ತೀನಿ ಅಂತ ಒಂದು ಮಾತನ್ನು ಎಲ್ಲೋ ಹೇಳಿದರು. ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಅದೇ ರೀತಿಯಲ್ಲಿ ಇದೀಗ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಸುಧಾಕರ್ ಅವರು ಅತಿ ಹೆಚ್ಚು ಮತಗಳನ್ನು ಅಂತರದಿಂದ ಗೆಲುವನ್ನು ಸಾಧಿಸಿದ್ದು, ಇದೀಗ ಪ್ರದೀಪ್ ಈಶ್ವರ್ಗೆ ಜನರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದು, ಮನೆ ಮೇಲೆ ಕಲ್ಲು ತೂರಾಟಗಳನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದರೆ ಪ್ರದೀಪ್ ಈಶ್ವರ್ ಹೇಳಿದಂತಹ ಮಾತನ್ನು ನಡೆದಂತೆ ನಡೆದುಕೊಳ್ತಾ ಇಲ್ವಾ ಎನ್ನುವ. ಸೊ ಸದ್ಯ ಇಲ್ಲಿದ್ದ ಭಾರಿ ವೈರಲ್ ಆಗಿದೆ ಪ್ರದೀಪ್ ಈಶ್ವರ್ ರಾಜೀನಾಮೆಯ ಪತ್ರ ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸೊ ಅಧಿಕೃತವಾಗಿ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರಾ ಎಂಬುದು ಯಾವುದು ಕಾರಣಕ್ಕೂ ಗೊತ್ತಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ಇದೀಗ ಪ್ರದೀಪ್ ಈಶ್ವರ್ ಅವರು ಹೇಳಿದ ಮಾತಿನಂತೆ ನಡೆದುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕು. ಸೊ ಇದೀಗ ರಾಜಕೀಯದಲ್ಲಿ ಇದೀಗ ಮತ್ತೆ ಕೆ ಸುಧಾಕರ್ ಅವರು ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿನ ಶಾಸಕರೇ ಆಗಿರುವಂತಹ ಪ್ರದೀಪ್ ಈಶ್ವರ್. ಸೊ ಇವರಿಬ್ಬರ ನಡುವೆ ಯಾವ ರೀತಿ ಅಧಿಕಾರ ಒಂದು ಕ್ಷೇತ್ರವನ್ನ ಮುನ್ನಡೆಸ್ತಾರೆ, ಯಾವ ರೀತಿಯ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸ್ತಾರೆ ನೋಡಬೇಕಾಗಿದೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇವಡನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.